ಗಾಯ್ಸ್ ವೆಲ್ಕಮ್ ಟು ವಿಸಿಟೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ವಾಯುಸೇನೆಯಲ್ಲಿ ಬೃಹತ್ ನೇಮಕಾತಿ ಆರಂಭವಾಗಿದೆ ಅದು ಅಗ್ನಿವೀರರ ನೇಮಕಾತಿ ಸೊ ಇತ್ತೀಚಿಗೆ ಬಹಳಷ್ಟು ದೊಡ್ಡ ಸುದ್ದಿಯನ್ನು ಮಾಡಿರ್ತಕ್ಕಂಥ ಈ ಒಂದು ಅಗ್ನಿವೀರರ ನೇಮಕಾತಿಯ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಅದು ಭಾರತೀಯ ವಾಯುಸೇನೆಯಲ್ಲಿ ಹೊಸದಾಗಿ ಸೃಷ್ಟಿಯಾಗಿರುವ ಅಗ್ನಿವೀರರ ಬೃಹತ್ ನೇಮಕಾತಿಗೆ ಚಾಲನೆ ದೊರಕಿದೆ ಅರಹ ಭಾರತೀಯ ಅವಿವಾಹಿತ ಪುರುಷರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಇಲ್ಲಿ ಅಗ್ನಿವೀರರನ್ನು ನಾಲ್ಕು ವರ್ಷದ ಅವಧಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇದನ್ನು ಅಗ್ನಿಪಥ ಯೋಜನೆ ಅಂತೇಳಿ ಕರೆಯಲಾಗುತ್ತೆ ಸದರಿ ಅವಧಿಯಲ್ಲಿ ಅಂದರೆ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಆಕರ್ಷಕ ವೇತನ ಮತ್ತು ಸೌಲಭ್ಯಗಳನ್ನು ನೀಡಲಾಗುತ್ತೆ ಅವಧಿ ಮುಗಿದ ನಂತರ ಕೂಡ ಸೇವಾನಿಧಿ ಪ್ಯಾಕೇಜನ್ನು ನೀಡಲಾಗುತ್ತೆ ಹಾಗೂ ಅಗ್ನಿವೀರರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಸಾರ್ವಜನಿಕ ಮತ್ತು ಖಾಸಗಿ ವಲಯದಲ್ಲಿ ವಿಶೇಷ ಅವಕಾಶಗಳನ್ನು ಕಲ್ಪಿಸಲಾಗುತ್ತೆ ಅಂತೇಳಿ ಸರ್ಕಾರಗಳು ಆಶ್ವಾಸನೆಯನ್ನು ನೀಡಿದ್ದಾವೆ ಅನ್ನುವಂಥದ್ದು ಮುಂದೆ ಹುದ್ದೆಗಳ ವಿವರ ಹುದ್ದೆಗಳ ಸಂಖ್ಯೆಯನ್ನು ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ ಇದರ ವೇತನ ಶ್ರೇಣಿ ಮತ್ತು ಇನ್ನಿತರ ಸೌಲಭ್ಯಗಳು ಹೇಗಿರುತ್ತೆ ಅಂದರೆ ಈ ಅಗ್ನಿವೀರರಾಗಿ ಆಯ್ಕೆಯಾಗಿ ಒಂದು ಮೊದಲ ವರ್ಷದಲ್ಲಿ ಮೂವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ಎರಡನೇ ವರ್ಷದಲ್ಲಿ ಮೂವತ್ತ್ ಮೂರು ಸಾವಿರ ರೂಪಾಯಿ ವೇತನ ಇರುತ್ತೆ ಮೂರನೇ ವರ್ಷದಲ್ಲಿ ಮೂವತ್ತಾರು ಸಾವಿರದ ಐದುನೂರು ರೂಪಾಯಿ ವೇತನ ಇರುತ್ತೆ ಹಾಗೂ ನಾಲ್ಕನೇ ವರ್ಷದಲ್ಲಿ ನಲವತ್ತು ಸಾವಿರ ರೂಪಾಯಿ ವೇತನ ಇರುತ್ತೆ ಹಾಗೆ ನಾಲ್ಕು ವರ್ಷಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥ ಅಗ್ನಿವೀರರಿಗೆ ಒಟ್ಟು ಹತ್ತು ಪಾಯಿಂಟ್ ಜೀರೋ ನಾಲ್ಕು ಲಕ್ಷ ಸೇವಾನಿಧಿ ಪ್ಯಾಕೇಜನ್ನು ನೀಡಲಾಗುತ್ತೆ ಅಂತ ಹಾಗೆ ಅಗ್ನಿವೀರರು ತಮ್ಮ ಸೇವಾವಧಿಯಲ್ಲಿ ಮರಣ ಅಥವಾ ವಿಕಲಾಂಗರಾದರೆ ಅವರಿಗೆ ವಿಮೆ ಹಣ ನಲವತ್ತೆಂಟು ಲಕ್ಷವನ್ನು ಪರಿಹಾರವಾಗಿ ನೀಡಲಾಗುತ್ತೆ ಇನ್ನು ಅಗ್ನಿವೀರರು ಯಾವುದೇ ರೀತಿಯ ಗ್ರ್ಯಾಚುಟಿ ಅಥವಾ ಪಿಂಚಣಿ ಯೋಜನೆಗೆ ಅರ್ಹರಿರುವುದಿಲ್ಲ ಅನ್ನುವಂಥದ್ದು ಮೇನ್ ಪಾಯಿಂಟು ಅದರ ಜೊತೆಗೆ ಅಗ್ನಿವೀರರಾಗಿ ಕೆಲಸ ನಿರ್ವಹಿಸ್ತಿರ್ತ ನಿಲ್ ನಿರ್ವಹಿಸಿರ್ತಕ್ಕಂತಹ ಮಾಜಿ ಸ ನಿರ್ವಹಿಸಿರ್ತಕ್ಕಂಥವರಿಗೆ ಮಾಜಿ ಸೈನಿಕ ಸ್ಟೇಟಸ್ ಸಿಗೋದಿಲ್ಲ ಆದರೆ ಅಗ್ನಿವೀರರಾಗಿ ಕೆಲಸ ನಿರ್ವಹಿಸಿದವರು ಮಾತ್ರ ಮೂರು ಪಡೆಯ ದಳಗಳಿಗೆ ಪ್ರವೇಶ ಸಿಗಲಿದೆ ಅಂತ ಸರ್ಕಾರ ಹೇಳುತ್ತೆ ಅದರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕೆಲವು ಹುದ್ದೆಗಳಿಗೆ ಮೀಸಲಾತಿಯನ್ನು ನೀಡಲಾಗುತ್ತೆ ಅನ್ನುವಂಥದ್ದನ್ನು ಆಶ್ವಾಸನೆಯನ್ನು ನೀಡಿದ್ದಾವೆ ವಯೋಮಿತಿ ಅಧಿಕೃತ ನೋಟಿಫಿಕೇಷನ್ ಪ್ರಕಾರ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಕನಿಷ್ಠ ಹದಿನೇಳು ಪಾಯಿಂಟ್ ಐದು ವರ್ಷ ತುಂಬಿರಬೇಕು ಹಾಗೆ ಗರಿಷ್ಠ ಮು ಇಪ್ಪತ್ತ್ಮೂರು ವರ್ಷವನ್ನು ಮೀರಿರಬಾರದು ಅನ್ನುವಂಥದ್ದು ಕಂಡೀಷನ್ ಇದೆ ಆಮೇಲೆ ವಿದ್ಯಾರ್ಥಿ ಏನು ಅಂತಂದರೆ ಇಲ್ಲಿ ಗಣಿತ ಭೌತಶಾಸ್ತ್ರ ಮತ್ತು ಇಂಗ್ಲೀಷ್ ವಿಷಯವನ್ನು ತೆಗೆದುಕೊಂಡು ಕನಿಷ್ಠ ಐವತ್ತರಷ್ಟು ಅಂಕಗಳೊಂದಿಗೆ ಪಿ ಯು ಸಿಯನ್ನು ಪಾಸಾಗಿರಬೇಕು ಅಥವಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಥವಾ ಮಾಹಿತಿ ತಂತ್ರಜ್ಞಾನ ವಿಷಯದಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಮೂರು ವರ್ಷಗಳ ಡಿಪ್ಲೊಮೋವನ್ನು ಪಾಸ್ ಆಗಿರಬೇಕಾಗುತ್ತೆ ಇಲ್ಲಿ ಪಿ ಯು ಸಿ ಸೈನ್ಸ್ ಅಥವಾ ಡಿಪ್ಲೊಮೋವನ್ನು ಮುಗಿಸಿರ್ತಕ್ಕಂಥವ್ರಿಗೆ ಈ ಒಂದು ವಾಯುಸೇನೆಯಲ್ಲಿರ್ತಕ್ಕಂಥ ಅಗ್ನಿ ಅಗ್ನಿವೀರ ನೇಮಕಾತಿಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಅರ್ಥ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು ಎಲ್ಲರೂ ಕೂಡ ಪಾವತಿ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ಅರ್ಜಿ ಶುಲ್ಕವನ್ನು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮತ್ತು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗುತ್ತೆ ಕೆಲಸದ ಸ್ಥಳ ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ಭಾಗದಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ಸಿದ್ಧರಿರಬೇಕು ಅನ್ನುವಂಥದ್ದು ಆಯ್ಕೆಯ ವಿಧಾನ ಇಲ್ಲಿ ಮೂರು ಫೇಸ್ ಕಂಡಕ್ಟ್ ಮಾಡಲಾಗುತ್ತೆ ಫಸ್ಟ್ ಫೇಸಲ್ಲಿ ಅಂದರೆ ಫೇಸ್ ಒನ್ನಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ ಆಮೇಲೆ ಫೇಸ್ ಟೂ ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಫೇಸ್ ಅಲ್ಲಿ ಮೆಡಿಕಲ್ ಟೆಸ್ಟ್ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಸೆಲೆಕ್ಷನ್ ಲೀಸ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅರ್ಜಿಯನ್ನು ದೆಲ್ಲಿ ಅಂತಂದರೆ ಅಗ್ನಿಪತ್ ವಾಯು ಡಾಟ್ ಸಿ ಡಾಕ್ಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನೀವು ಲಭ್ಯವಿರತಕ್ಕಂಥ ಲಿಂಕನ್ನು ಬಳಸ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಪ್ರಮುಖ ದಿನಾಂಕಗಳು ಆನ್ಲೈನ್ ಅರ್ಜಿ ಆರಂಭವಾಗುವಂಥದ್ದು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಇದಿಷ್ಟು ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದೇನೆ ಸೊ ಹೆಚ್ಚಿನ ಮಾಹಿತಿಗೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಚೆಕ್ ಮಾಡಿಕೊಳ್ಳಿ ಅಗ್ನಿವೀರರಾಗಿ ನೇಮಕ ಹೊಂದಲು ಆಸಕ್ತರಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇನ್ನೊಂದು ಏನಂತಂದರೆ ಅಗ್ನಿವೀರರಾಗಿ ನೇಮಕಾತಿ ಹೊಂದಿದ ನಂತರ ವಿಪುಲ ಅವಕಾಶವನ್ನು ಒದಗಿಸಿಕೊಡಲಾಗುತ್ತೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ